ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಭಿರುಚಿ. ಇವತ್ತು ಒಂದು ಸ್ಪೆಷಲ್ ರೆಸಿಪಿಯೊಂದಿಗೆ ನಾನು ಬಂದಿದ್ದೀನಿ. ಅದೇನು ಅಂದರೆ ಹಾಗಲಕಾಯಿ ಎಣ್ಗಾಯಿ ಪಲ್ಯ. ತುಂಬ ರುಚಿಯಾಗಿರುತ್ತೆ. ಇದು ಒಂದು ಸ್ವಲ್ಪನೂ ಕಹಿನೇ ಅನಿಸೋದಿಲ್ಲ, ಹಾಗೆ ಇದು ಹಾಗಲಕಾಯಿ ಅಂತ ಕೂಡ ಗೊತ್ತಾಗೋದಿಲ್ಲ, ಅಷ್ಟು ಒಳ್ಳೆ ರುಚಿ ಕೊಡುವಂತಹ ಪಲ್ಯ ಇದು. ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರಾದರೂ ಹೊಸಬ್ರು ಭೇಟಿ ಕೊಟ್ಟಿದ್ರೆ ಈವಾಗಲೇ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ, ಅದರಲ್ಲಿ ಆಲ್ ಅಂತ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಸೊ ದಟ್ ನನ್ನ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ತಲುಪುತ್ತೆ. ಈ ಹಾಗಲಕಾಯಿ ಎಣ್ಗಾಯಿ ಪಲ್ಯನ ಚಪಾತಿ ಹಾಗೆ ರೊಟ್ಟಿ ಜೊತೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಇದು ಅದರ ಜೊತೆಯಲ್ಲಿ ತಿನ್ಬೋದು. ಹಾಗೆ ಈಸಿಯಾಗಿ ಹೇಗೆ ಮಾಡೋದು ಅಂತ ನಾನಿವತ್ತು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಹಾಗಲಕಾಯಿನ ಈ ರೀತಿಯಾಗಿ ಪೀಸಸ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಮಧ್ಯದಲ್ಲಿರುವಂಥ ವೈಟ್ ಪಾರ್ಟನ್ನೆಲ್ಲ ಈ ಸ್ಪೂನ ಸಹಾಯದಿಂದ ಈ ರೀತಿಯಾಗಿ ತೆಕ್ಕೋಬೇಕು. ನೋಡಿ, ಇಲ್ಲಿ ನಾನು ಯಾವ ರೀತಿ ತೋರಿಸ್ತಿದ್ದೀನಲ್ವಾ, ಇದೇ ರೀತಿಯಾಗಿ ಎಲ್ಲ ಹಾಗಲಕಾಯಿ ಪೀಸಸ್ಗಳ ಮಧ್ಯದಲ್ಲಿರುವಂಥ ವೈಟ್ ಪಾರ್ಟ್ನ ತೆಕ್ಕೋಬೇಕು. ಅದು ತುಂಬ ಕಹಿಯಾಗಿರುತ್ತೆ, ಅದರ ಪ್ರಯೋಜನ ಇರೋದಿಲ್ಲ. ಅಲ್ಲಿ ನಾವು ಒಂದು ಸ್ಟಫಿಂಗ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ತೆಗೆದು ಇಟ್ಕೋಬೇಕಾಗತ್ತೆ. ಎಲ್ಲ ಹಾಗಲಕಾಯಿ ಪೀಸಸ್ಗಳನ್ನು ಈ ರೀತಿಯಾಗಿ ಫಸ್ಟು ಕ್ಲೀನ್ ಮಾಡಿ ಇಟ್ಕೋಬೇಕು. ನೋಡಿ, ಇಲ್ಲಿ ಇನ್ನೊಂದು ಪೀಸ್ ಕೂಡ ಹಾಗಲಕಾಯಿ ಕೂಡ ನಾನು ಅದೇ ರೀತಿಯಾಗಿ ಕ್ಲೀನ್ ಮಾಡಿ ಇಟ್ಕೋತಾ ಇದ್ದೀನಿ. ಮಧ್ಯದಲ್ಲಿರುವಂಥ ಈ ಕಹಿ ಪಾರ್ಟನ್ನು ತೆಗಿಬೇಕು. ತೆಗೆದುಬಿಟ್ಟು ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇದಕ್ಕೆ ಈ ಕಹಿ ಎಲ್ಲ ಹೋಗಲಿ ಅನ್ನೋ ಕಾರಣಕ್ಕೆ ಪ್ಲೇನ್ ಉಪ್ಪಿರುತ್ತಲ್ವ, ಉಪ್ಪಿನ ಸಹಾಯದಿಂದ ಎಲ್ಲದಕ್ಕೂ ಚೆನ್ನಾಗಿ ಉಜ್ಜಬೇಕಾಗತ್ತೆ ಕೈನ ಸಹಾಯದಿಂದ. ನೋಡಿ, ಯಾವ ರೀತಿ ಉಜ್ಕೋತಾ ಇದ್ದೀನಿ ಉಪ್ಪು ತೊಗೊಂಡು. ಇದೇ ರೀತಿ ಎಲ್ಲ ಹಾಗಲಕಾಯಿ ಪೀಸಸ್ಗಳಿಗೂ ಉಜ್ಜಿ ಒಂದು ಅರ್ಧ ಗಂಟೆಯಿಂದ ಒಂದು ಮುಕ್ಕಾಲು ಗಂಟೆವರೆಗೂ ಹಾಗೆ ಬಿಟ್ಬಿಡಬೇಕು. ನಂತರ ಇದಕ್ಕೆ ಒಂದು ಸ್ಟಫಿಂಗ್ ಮಾಡ್ಕೊಳ್ಳೋದಕ್ಕೆ ಇವಾಗ ಕಡಲೆಕಾಯಿ ಬೀಜನ ಒಂದು ಕಡಾಯಿಗೆ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಹಾಕ್ಕೊಂಡು. ನೋಡಿ, ಇವಾಗ ಕಡಲೆಕಾಯಿ ಬೀಜ ಕೆಂಪುಗಾಗೋವರೆಗೂ ಹುರ್ಕೋಬೇಕು. ತುಂಬ ಸೀಸಬಾರ್ದು, ಸ್ವಲ್ಪ ಕೆಂಪುಗಾದರೆ ಸಾಕು. ನೋಡಿ, ಇಲ್ಲಿ ಈ ರೀತಿಯಾಗಿ ಹುರ್ಕೋಬೇಕು. ಇದು ಹುರ್ಕೊಂಡಿದ್ದಾದಮೇಲೆ ಒಂದು ಪ್ಲೇಟ್ಗೆ ಇದನ್ನು ತೆಗೆದಿಟ್ಕೋತಾ ಇದ್ದೀನಿ. ಮತ್ತು ಅದೇ ಕಡಾಯಿಗೆ ಒಂದು 3-4 ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕೋಬೇಕು. ಇದು ಎಳ್ಳು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ನಾನಿಲ್ಲಿ 4 ಸ್ಪೂನಷ್ಟು ಎಳ್ಳನ್ನು ತೊಗೊಂಡು ಇದು ಕೂಡ ಅಷ್ಟೇ ಚಟ್ಪಟ ಅನ್ನೋವರೆಗೂ ಹುರ್ಕೊಂಡು ಡ್ರೈ ಆಗೇ ಹುರ್ಕೊಂಡು ಅದೇ ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ನಂತರ ಕೇವಲ 1/2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ನೋಡಿ ಕೇವಲ 3 ತೊಗೊಂಡು ಇದನ್ನು ಮುರಿದಾಕ್ಕೊಂಡು ಇದನ್ನು ಕೂಡ ಕೆಂಪಗೆ ಹುರ್ಕೋಬೇಕು. ಹುರಿದಿಟ್ಕೊಂಡಿರೋಂಥ ಎಲ್ಲ ಪದಾರ್ಥಗಳನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕೋಬೇಕು. ಕಡಲೆಕಾಯಿ, ಎಳ್ಳು ಮತ್ತು ಕೆಂಪು ಮೆಣಸಿನ್ಕಾಯಿ, 3 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಲ್ವಾ, ಅದಿಷ್ಟನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು 1/2 ಸ್ಪೂನ್ನಷ್ಟು ಹುರುಗಡಲೆ, ಹಾಗೆ 1/4 ಸ್ಪೂನ್ನಷ್ಟು ಅರಿಶಿಣ, ಮತ್ತು ಒಂದು ಚಿಟಿಗೆಯಷ್ಟು ಇಂಗು, ಮತ್ತು ನಾನು ಸಾಂಬಾರು ಪುಡಿ ಮಾಡಿ ತೋರಿಸಿದ್ದೀನಲ್ವಾ, ಆ ವಿಡಿಯೋ ನೋಡಿಲ್ಲ ಅಂದರೆ ಐ ಕಾರ್ಡಲ್ಲಿ ಕೊಡ್ತೀನಿ ಲಿಂಕು, ನೋಡ್ಕೊಳ್ಳಿ. ಮತ್ತು ಹುಣಸೆಹಣ್ಣು ಮತ್ತು ಬೆಲ್ಲದ ಪೌಡ್ರು, ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ಇವಾಗ ಪೇಸ್ಟ್ ರೆಡಿ ಆಯಿತು. ಇಷ್ಟು ಗಟ್ಟಿಯಾಗಿ ಇದ್ದರೆ ಸಾಕು ಪೇಸ್ಟು, ಯಾಕಂದರೆ ಸ್ಟಫಿಂಗ್ ಮಾಡ್ಕೋಬೇಕಲ್ವಾ, ತುಂಬ ನೀರಾಗಿದ್ದರೆ ಸ್ಟಫಿಂಗ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ಹಾಗಾಗಿ ಪೇಸ್ಟ್ ಸ್ವಲ್ಪ ಗಟ್ಟಿ ಇರಬೇಕು. ನಂತರ ಇವಾಗ 1/2 ಗಂಟೆ ಆಗಿದೆ. ಈ ಹಾಗಲಕಾಯಿನ ನೀರಲ್ಲಿ ಚೆನ್ನಾಗಿ ತೊಳಿಬೇಕು, ಯಾಕಂದರೆ ಉಪ್ಪೆಲ್ಲ ಹಚ್ಚಿಬಿಟ್ಟು ಉಜ್ಜಿ ಬಿಟ್ಟಿರ್ತೀವಲ್ವ, ಕಹಿ ಎಲ್ಲ ಹೋಗಲಿ ಅನ್ನೋ ಕಾರಣಕ್ಕೆ. ಇವಾಗ ಆ ಕಹಿ ಎಲ್ಲ ಈ ನೀರಲ್ಲಿ ಬಿಟ್ಕೊಳ್ಳುತ್ತೆ, ಆ ಕಾರಣಕ್ಕಾಗಿ ಚೆನ್ನಾಗಿ ಹಾಗಲಕಾಯಿನ ನೀರಿನಲ್ಲಿ ತೊಳಿಬೇಕಾಗತ್ತೆ. 2-3 ಬಾರಿಯಾದರೂ ತೊಳಿಬೋದು, ತುಂಬ ಕಹಿ ಎಲ್ಲ ಹೋಗಲಿ ಅನ್ನೋದಿದ್ರೆ. ಇವಾಗ ನೋಡಿ, ನಾನು 2 ಟೈಮ್ಸು ಇದನ್ನು ವಾಶ್ ಮಾಡಿ ಇಟ್ಟಿದ್ದಾಯಿತು. ಇವಾಗ ಹಾಗಲಕಾಯಿನೆಲ್ಲ ಒಂದು ಪ್ಲೇಟ್ಗೆ ತೆಕ್ಕೋತಾ ಇದ್ದೀನಿ. ಯಾವಾಗಲೂ ಬದನೆಕಾಯಿ ಎಣ್ಗಾಯಿ ತಿಂದು ತುಂಬ ಬೇಜಾರಾಗಿರುತ್ತೆ, ಚಪಾತಿ ಅಥವಾ ರೊಟ್ಟಿ ಜೊತೆಗೆ ಈ ಹಾಗಲಕಾಯಿ ಎಣ್ಗಾಯಿ ಪಲ್ಯನೂ ನೀವೊಮ್ಮೆ ಟ್ರೈ ಮಾಡಬೇಕು, ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ನೋಡಿ, ಇದಕ್ಕೆ ಉಪ್ಪು ನಾನು ಸೇರಿಸ್ಕೊಂಡಿಲ್ಲ, ಹಾಗಾಗಿ ಇವಾಗ ಜಾರ್ಗೆ ನಾನು ಒಂದು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೋತಿದ್ದೀನಿ. ನಾವಿದು ಗ್ರೈಂಡ್ ಮಾಡುವಾಗಲೇ ಸ್ವಲ್ಪ ಉಪ್ಪು ಬೇಕಾದ್ರೂ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೋದು. ನಂತರ ಇವಾಗ ಈ ಪೇಸ್ಟನ್ನು ಹಾಗಲಕಾಯಿಗೆ ಸ್ಟಫ್ ಮಾಡ್ಕೋತಾ ಇದ್ದೀನಿ. ನೋಡಿ, ಕೆಳಗಡೆ ಕೈ ಅಡ್ಡ ಇಟ್ಕೊಂಡಿರಬೇಕು, ಇಲ್ಲಾಂದರೆ ಕೆಳಗಡೆ ಎಲ್ಲ ಬಿದ್ದೋಗೋ ಚಾನ್ಸಸ್ ಇರುತ್ತೆ, ಹಾಗಾಗಿ ನೋಡಿಕೊಂಡು ನಾವು ಎಲ್ಲೂ ಬೀಳದೇ ಇರೋ ಹಂಗೆ ಇದಕ್ಕೆ ಸ್ಟಫಿಂಗ್ ಮಾಡ್ಕೋಬೇಕು. ನೋಡಿ, ಇವಾಗ ಈ ಕಡೆಯಿಂದ ಸ್ಟಫ್ ಮಾಡಿದ್ದೀನಿ, ಇಲ್ಲಿವರೆಗೂ ಬಂದಿದೆ. ನಂತರ ಎಲ್ಲ ಹಾಗಲಕಾಯಿಗಳನ್ನು ಇದೇ ರೀತಿಯಾಗಿ ಸ್ಟಫ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ನಾನು ಇಟ್ಕೋತಾ ಇದ್ದೀನಿ. ಇವಾಗ ಎಲ್ಲ ಹಾಗಲಕಾಯಿಗಳನ್ನು ಸ್ಟಫಿಂಗ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಒಂದು ಕಡಾಯಿಗೆ ಒಂದು 4 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದಮೇಲೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಚಟ್ಪಟ ಆದಮೇಲೆ ಈ ಹಾಗಲಕಾಯಿ ಸ್ಟಫಿಂಗ್ ಮಾಡಿ ಇಟ್ಕೊಂಡಿರ್ತೀನಲ್ವ, ಅದನ್ನೆಲ್ಲ ಹಾಕೋತಾ ಇದ್ದೀನಿ 1 by 1. ಸ್ವಲ್ಪ ಕಡಾಯಿ ದೊಡ್ಡದು ಇಟ್ಕೊಂಡ್ರೆ ವಾಸಿ ಈ ಹಾಗಲಕಾಯಿ ಅಥವಾ ಯಾವುದೇ ಎಣ್ಗಾಯಿ ಪಲ್ಯಕ್ಕೆ. ಇಲ್ಲಿ ಮೇಲೆ ಹಾಗಲಕಾಯಿ ಸ್ವಲ್ಪ ಮೆತ್ತಗಾಗಲಿ ಅನ್ನೋ ಕಾರಣಕ್ಕೆ ಉಪ್ಪನ್ನು ಸೇರಿಸ್ಕೊತಿದ್ದೀನಿ. ಇಲ್ಲಿ ನೋಡಿ, ಇವಾಗ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇದು ಎಣ್ಣೆಯಲ್ಲೇ ಬೇಯೋಕ್ಕೆ ಬಿಡ್ತಾ ಇದ್ದೀನಿ.
ನೋಡಿ ಇವಾಗ ಒಂದು 10 ನಿಮಿಷ ಆಗಿದೆ ನಂತರ ಇದನ್ನ ಒಂದು ಸೈಡ್ ಇಂದ ಇನ್ನೊಂದು ಸೈಡ್ ಗೆ ಟರ್ನ್ ಮಾಡ್ಕೋಬೇಕು ಇದು ಇದೆ ರೀತಿಯಾಗಿ ಟರ್ನ್ ಮಾಡ್ಕೊಂಡೆ ಬೇಯಿಸ್ಕೋಬೇಕು ಇದು ಎಣ್ಣೆಗಾಯಿ ಅಂತಾನೇ ಹೆಸರಿದೆ ಹಾಗಾಗಿ ಎಣ್ಣೆಯಲ್ಲೇ ಇದು ಬೇಯಬೇಕಾಗುತ್ತೆ ನೋಡಿ ಇವಾಗ ಇನ್ನೊಂದು ಸೈಡ್ ಇದನ್ನ ಟರ್ನ್ ಮಾಡ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಇವಾಗ ಮತ್ತೆ ಒಂದು 5 ನಿಮಿಷ ಆದಮೇಲೆ ಮತ್ತೆ ಇದನ್ನ ಟರ್ನ್ ಮಾಡ್ಕೊಂತಾ ಮಾಡ್ಕೊಂತಾ ಬೇಯಿಸ್ಕೋಬೇಕಾಗುತ್ತೆ ಇದು ಎರಡು ಕಡೆ ಬೆಂದಿದೆ ಅಂತ ಆದಮೇಲೆ ಸ್ವಲ್ಪ ಉಳಿದಿರತ್ತಲ್ವಾ ಮಸಾಲಾ ಗ್ರೈಂಡ್ ಮಾಡ್ಕೊಂಡಿರೋದು ಅದಕ್ಕೆ ಒಂದು ಚೂರೇ ಚೂರು ಅರ್ಧ ಸ್ಪೂನ್ ನಷ್ಟು ನೀರು ಹಾಕೊಂಡು ಅದನ್ನ ಕೂಡ ಈ ಕಡಾಯಿಗೆ ಹಾಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತಾ ಇದೀನಿ ಎಣ್ಣೆಗಾಯಿ ಪಲ್ಯಕ್ಕೆ ಸ್ವಲ್ಪ ರಸ ಬಿಡ್ಲಿ ಅನ್ನೋ ಕಾರಣಕ್ಕೆ ನಂತರ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 5 ನಿಮಿಷಗಳ ಕಾಲ ಮುಚ್ಚಿಟ್ರೆ ರುಚಿಯಾಗಿರುವಂತ ಹಾಗೆ ಶುಚಿಯಾಗಿರುವಂತ ತುಂಬಾ ಟೇಸ್ಟಿ ಆಗಿರುವಂತ ಎಣ್ಣೆಗಾಯಿ ಪಲ್ಯ ರೆಡಿ ಆಗುತ್ತೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಈಗ ಹಾಗಲಕಾಯಿ ಎಣ್ಣೆಗಾಯಿ ಪಲ್ಯ ರೆಡಿ ಆಯ್ತು ಈಗ ಸರ್ವ್ ಮಾಡ್ತಾ ಇದೀನಿ ನೋಡಿ ನೀವು ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆ ಶೇರ್ ಕೂಡ ಮಾಡಿ ಮತ್ತೆ ಚಾನೆಲ್ ಗೆ ಯಾರಾದರೂ ಹೊಸಬರಾಗಿದ್ರೆ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ನೋಡ್ತಾ ಇದ್ರೆ ಈಗಾಗ್ಲೇ ರೆಡ್ ಕಲರ್ ಬಟನ್ ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ನನ್ನ ಎಲ್ಲಾ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಗಾಗಿ ಮತ್ತೊಂದು ಇಂಟರೆಸ್ಟಿಂಗ್ ಆದ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಂಟಿಲ್ ದೆನ್ ಹ್ಯಾಪಿ ಕುಕಿಂಗ್ ಟೇಕ್ ಕೇರ್ ಬೈ ಬೈ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ